ಅನ್ಸುತ್ತೆ. ಅಲ್ಲಿನ ವಾತಾವರಣ ಹಾಗೆ, ಆಮೇಲೆ ನಮಗೂ ಬೇರೆ ವಿಷಯನೇ ಇಲ್ಲ, ನಮಗೆ ಮಾತಾಡೋಕೆ ಅಷ್ಟೇ ಇರೋದು, ಅದೇ ನಮ್ಮ ಪ್ರಪಂಚ, ಅಷ್ಟನ್ನೇ ಮಾತಾಡಬೇಕು ನಾವು. ಹಂಗಾಗಿ ಹಂಗೆ ಮಾತಾಡಿ ಮಾತಾಡಿ ಎಲ್ಲೋ ವಿನಯ್ ಸ್ವಲ್ಪ ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ಬಟ್ ಅದರ್ವೈಸ್ ಇಸ್ ಅ ನೈಸ್ ಪರ್ಸನ್. ಅಲ್ಲ, ಸಿಂಪತಿ ಗಿಟ್ಸ್ ಕೊಟ್ಟಿದ್ದಾನೆ ನಾಟಕ ಅದು ನಿಮ್ಗೆ ಅನ್ಸುತ್ತಾ ಅಂತ ನೀವು ಇದ್ದಿದ್ರಲ್ಲ, ಅದು ವಿನಯ್ ಅವರ ಒಪಿನಿಯನ್ಸ್, ಅದು ಎಲ್ರಿಗೂ ಅದೇ ಒಪಿನಿಯನ್ ಇರಬೇಕು ಅಂತ ಏನೂ ಇಲ್ಲ. ಪ್ರತಾಪ್ ಬಂದು ಸ್ವಲ್ಪ ಮೂಡಿ ಆಗಿರ್ತಾ ಇದ್ರು, ನಿಜ ಮಾತಾಡೋದು ಕಡಿಮೆ ಇತ್ತು ಇನಿಷಿಯಲ್ ಡೇಸಲ್ಲಿ. ಯಾವಾಗ ಅವ್ರ ತಂದೆ ತಾಯಿ ಎಲ್ಲ ಬಂದು ಮಾತಾಡಿ ಅವ್ರಿಗೂ ಮನಸ್ಸಲ್ಲಿ ಹಗುರ ಆಯಿತು, ಆವಾಗಿಂದ ಚೆನ್ನಾಗೇ ಇದ್ದಾರೆ. ಈಗ ಪ್ರತಾಪ್ ಸ್ಟ್ರಾಂಗ್ ಆಗ್ತಿದ್ದಾರೆ, ಮೊದಲು ಇನ್ನೂ ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದವರು ಈಗ ಅವರು ಇಲ್ಲ ನಾನು ಹೇಳಲೇಬೇಕಲ್ವಾ ನನ್ನ ಒಪಿನಿಯನ್ ಅನ್ನೋದೇ ರೀತಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವ್ರ ತಪ್ಪು ಇವ್ರ ಸರಿ ಇವ್ರ ಸರಿ ಅವ್ರ ತಪ್ಪು ಅಂತ ಹೇಳಕ್ಕಿರೋದಿಲ್ಲ. ಅಲ್ಲಿನ ಒಂದು ಸಿಚುವೇಶನ್ ಹಾಗಿದ್ದೇ ಇರತ್ತೆ. ಈಗ ನಾನು ನಿಮಗೆ ಕಳಪೆ ಕೊಡ್ತೀನಿ ಅಂದರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಕೂಗಾಡೆ ಕೂಗಾಡ್ತೀರಿ. ನೀವು ನಾನು ಉತ್ತಮ ಕೊಟ್ಟರೆ ನೀವು ಕೇಳ್ತೀರಾ? ಕೇಳಲ್ಲ. ಥ್ಯಾಂಕ್ ಯು ಅಂತ ಹಾಕೋತೀವಿ. ಕಳಪೆ ಕೊಟ್ಟಾಗ ಯಾರು ಥ್ಯಾಂಕ್ಸ್ ಅಂತ ಹಾಕೋತಾರೆ, ವಾದ ಶುರು ಮಾಡ್ತಾರೆ. ಅಲ್ಲಿ ನಡೆಯೋ ವಿಷಯ ಅಷ್ಟೇ, ಆ ಥರ ನಡೆದಾಗಲ ವಾದ ವಿವಾದ ಶುರು ಆಗತ್ತೆ. ಸೊ ಆ ಒಂದು ಸಂದರ್ಭಕ್ಕಷ್ಟೇ, ಅದಾದಮೇಲೆ ಮತ್ತೆ ಯೋಚನೆ ಮಾಡ್ತೀವಿ ನಾವು. ಎಷ್ಟೋ ಸಲ ನಾ ಕೂತು ಯೋಚನೆ ಮಾಡಿದಾಗ ಅಯ್ಯೋ ಇಷ್ಟು ರಿಯಾಕ್ಟ್ ಮಾಡಬಾರ್ದಿತ್ತೇನೋ, ಅಯ್ಯೋ ಇಷ್ಟು ಕೂಗಾಡಬಾರ್ದಿತ್ತೇನೋ ಅಂತ ಅವ್ರಿಗೂ ಅನ್ಸೋದು ಸಹಜ. ಬಟ್ ಆ ಟೈಮ್ಗೆ ಆ ಇನ್ಸ್ಟೆಂಟ್ಗೆ ಹಂಗೆ ಆಗ್ಬಿಡತ್ತೆ. ಓಕೆ, ಕಳಪೆ ಬಗ್ಗೆ ಮಾತಾಡ್ತೀವಿ, ಅದು ಕರೆಕ್ಟಾಗಿ ಕೊಡ್ತಾರ ರೀಸನ್ ಅಂತ ಅನ್ಸುತ್ತೆ ನಿಮಗೆ? ಇಟ್ಸ್ ಅಗೇನ್ ಇಂಡಿವಿಜುವಲ್, ಒಬ್ಬೊಬ್ಬರು ಅದನ್ನು ನೋಡೋ ರೀತಿನೇ ಬೇರೆ ಇರುತ್ತೆ. ಈಗ ನಾನೇನು ಮಾಡ್ತಿದ್ದೆ, ಇಡೀ ವಾರ ನೋಡ್ತಾ ಇದ್ದೆ. ಕೆಲವೊಂದ್ಸಲ ಬರೀ ಟಾಸ್ಕನ್ನು ನೋಡಬೇಕಾಗತ್ತೆ, ಕೆಲವೊಂದ್ಸಲ ಮನೇಲಿ ಇನ್ವಾಲ್ವ್ ಹೇಗಾಗ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡಿ ಕೊಡ್ತಾರೆ, ಅವ್ರವ್ರ ರೀತಿಯಲ್ಲಿ ಅವ್ರಿಗೆ ಸರಿ ಅಂತ ಅನಿಸ್ತಾ ಹೋಗುತ್ತೆ. ಲಾಸ್ಟ್ ಒಂದ್ಸಲ ಕೊಟ್ಟಾಗ, ಉತ್ತಮ ಕೊಟ್ಟಾಗ ಸ್ನೇಹಿತ ಕೊಡಬೇಕಿತ್ತು ಅಂತ ಸುದೀಪ್ ಸರ್ ಹೇಳಿದರು. ಆ ವಾರದಲ್ಲಿ ನಾನು ಸ್ನೇಹಿತಿಗೆ ಕೊಟ್ಟಿದ್ದೆ. ಆ್ಯಕ್ಚುಲಿ ಮೆಜಾರಿಟಿ ವೋಟ್ ಜಾಸ್ತಿ ಬಂದಿದ್ದರಿಂದ ಅದು ವಿನಯ್ಗೆ ಹೋಯಿತು, ಇಲ್ಲಾಂದರೆ ಸ್ನೇಹಿತಗೆ ಬರ್ತಾ ಇತ್ತು. ಸೊ ನಾನು ನನ್ನ ಕಡೆಯಿಂದ ನನಗೇನು ನಾನೇನು ನೋಡ್ತಿದ್ನೋ ನಾನು ಅದನ್ನು ನೋಡಿ ಕೊಟ್ಟಿದ್ದೀನಿ. ನಡೆಯುತ್ತೆ ನಾರ್ಮಲ್ ಆಗಿ. ಇನ್ನು ಕೆಲವೊಂದು ಸಲ ಏನಾಗುತ್ತೆ, ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೊಟ್ಬಿಡ್ತಾರೆ, ಇಲ್ಲ ನೀ ನನಗೆ ಕೊಟ್ಟಿದ್ಯಾ ಸರಿ ನಾನು ನಿನಗೆ ಕೊಡ್ತೀನಿ ಅಂತಾರೆ. ಎರಡು ಮೂರು ಸಲ ತೂಕಲಿ ಸಂತೋಷ್ ಅವ್ರ ಕಡೆ ಅಂದ ಅದೇ ಆಗಿತ್ತು. ನಾನು ಅವನ್ನ ನಾಮಿನೇಟ್ ಮಾಡಿದೆ ಅನ್ನೋ ಕಾರಣಕ್ಕೆ, ಕಾರಣ ಇಲ್ಲದೆ ಇದ್ರು ಏನೋ ಒಂದು ಕಾರಣ ಹುಡುಕಿ ನನಗೆ ವಾಪಸ್ ಕೊಟ್ಟಿದ್ದು ಇದೆ. ಸೊ ಆ ಥರ ನಡೆಯುತ್ತೆ. ಇವಾಗ ಬಿಗ್ ಬಾಸ್ ಮನೆಯಿಂದ ಏನು ಮಿಸ್ ಮಾಡ್ಕೋತೀರಿ ಅಂತ ಸಿರಿ ಮೇಡಮ್? ಬೆಳಿಗ್ಗೆ ಹೊತ್ತು ಹಾಡು ಮಿಸ್ ಮಾಡ್ಕೋತೀನಿ, ನಮ್ಮನ್ನ ಎಬ್ಬರಿಸ್ತಾ ಇದ್ದಿದ್ದೆ ಹಾಡು ಹಾಕಿ. ಆ್ಯಂಡ್ ಮೈಕ್ ತುಂಬ ನೋಡ್ಕೋ ಬಂದ ಸ್ವಲ್ಪ ದಿನದಲ್ಲಂತೂ ನಾನು ನೋಡ್ಕೋತಾನೆ ಇದ್ದೆ, ಅಯ್ಯೋ ಮೈಕ್ ಇಲ್ವಲ್ಲ, ಕರೆಕ್ಟಾಗಿ ಹಾಕ್ಕೊಂಡಿದ್ದೀನ ಅನ್ನೋ ಥರ. ಯಾಕೆಂದರೆ ಹೇಳಿಸ್ಕೋತಾ ಇರಲಿಲ್ಲ ನಾನು ಯಾವತ್ತೂ ಮೈಕ್ ಹಾಕ್ಕೊಳ್ಳಿ ಅಥವಾ ಮೈಕ್ ಸರಿ ಮಾಡ್ಕೊಳ್ಳಿ ಅನ್ನೋದೆಲ್ಲ, ಆ ಥರದ್ದೆಲ್ಲ ತುಂಬ ನೀಟಾಗಿರ್ತಾ ಇದ್ದೆ ನಾನು. ಸೊ ಅದು ತುಂಬ ಮಿಸ್ ಮಾಡ್ಕೋತೀನಿ, ಮೈಕ್ ಆ್ಯಂಡ್ ಹಾಡು. ಪ್ರತಾಪ್ ಅವ್ರ ಜೊತೆ ನೀವು ಒಂದು ಸ್ವಲ್ಪ ಬಿಗ್ ಬಾಸ್ನ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದರೆ, ಅವರು ಏನಾದ್ರು ನಿಮ್ಮ ಅವ್ರ ಪರ್ಸ್ನಲ್ ಏನಾದ್ರು ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡಿದ್ರ ಅಂತ ಪ್ರತಾಪ್ ಅವರು? ನಾನು ಪರ್ಸ್ನಲ್ ವಿಷಯ ಮಾತಾಡೋಕ್ಕೆ ಹೋಗ್ತಿರಲಿಲ್ಲ. ಆ್ಯಂಡ್ ಪ್ರತಾಪ್ ಅವ್ರ ಬಗ್ಗೆ ಹೊರಗಡೆ ಏನೇ ಇದ್ದರೂ ಕೂಡ ನಾನು ಅದನ್ನು ಮನೆ ಒಳಗೆ ಕ್ಯಾರಿ ಮಾಡಲೇ ಇಲ್ಲ. ನಾನು ಆ ದೃಷ್ಟಿಯಲ್ಲಿ ನೋಡಲಿಲ್ಲ. ಇಲ್ಲ, ಅವ್ರ ತಂದೆ ತಾಯಿ ಬಗ್ಗೆ ಹೇಳ್ತಿದ್ರು, ತಂದೆ ತಾಯಿ ಬಗ್ಗೆ ಹೇಳ್ತಿದ್ರು, ತಂಗಿ ಬಗ್ಗೆ ಹೇಳ್ತಿದ್ರು. ಆಮೇಲೆ ನಾನೊಂದು ಎರಡು ಸಲ ಹೇಳಿದೆ, ನೀವು ತಪ್ಪು ಮಾಡಿದ್ದೀರಾ, ಅಷ್ಟು ದೂರ ಇಡೋವಂಥ ಅವಶ್ಯಕತೆ ಏನಿತ್ತು ಅಪ್ಪ ಅಮ್ಮನ ಮೂರು ವರ್ಷ ನಾಲ್ಕು ವರ್ಷ ಏನೋ ಹೇಳ್ತಿದ್ರು, ಯಾಕಿಟ್ರಿ ಆ ಥರ ಡಿಸ್ಕಸ್ ಮಾಡಿದ್ದೀವಿ ಪರ್ಸ್ನಲ್ ಆಗಿ. ಸ್ವಲ್ಪ ದಿನ ಮುಜುಗರ ಪಟ್ಟರು ಹೇಳಲಿಕ್ಕೆ ಹೆಸರುಗಳು ಅಥವಾ ಏನಾದರೂ ತೊಂದರೆ ಆಗತ್ತೇನೋ ಅವರಿಗೆ ಅಂತ. ಬಟ್ ಈಗ ಕಂಫರ್ಟೇಬಲ್. ಆಮೇಲೆ ಅವ್ರ ತಂದೆ ತಾಯಿ ಬಂದಮೇಲೆ ಅಂತ ಅವ್ರ ತಂದೆ ತುಂಬ ಹೊಗಳ್ತಾ ಇದ್ರು ನನ್ನ, ಅವ್ರಿಗೆ ತುಂಬ ಇಷ್ಟ ಆಯಿತು, ನಾನು ನಿಮ್ಮ ಧಾರಾವಾಹಿಗಳನ್ನ ನೋಡಿದ್ದೀನಿ, ತುಂಬ ಖುಷಿ ನಿಮ್ಮನ್ನು ನೋಡಿದ್ದು, ಸಂತೋಷ ಅಂತೆಲ್ಲ. ಸೊ ಹಾಗಾಗಿ ಅವರು ಹೋಗಾದ್ಮೇಲೆ ಅವರು ಬರೋಕ್ಕೊಂದು ಎರಡು ವಾರದ ಮುಂಚೆ ಕೂಡ ನಾವು ಮಾತಾಡಿದ್ವಿ ಪರ್ಸ್ನಲ್ ಲೈಫ್ ಬಗ್ಗೆ, ಮದುವೆ ಆಗೋ ಹುಡುಗಿ ಹೆಂಗಿರಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಹಾಗಾಗಿ ಡಿಸ್ಕಸ್ ಮಾಡಿದ್ವಿ ಪರ್ಸ್ನಲ್ ಲೈಫ್. ಮತ್ತೆ ಅವರು ತಂದೆ ತಾಯಿ ಬಂದು ಹೋದ್ರ ಮೇಲೆ ಒಂದು ಸ್ವಲ್ಪ ಆಕ್ಟಿವ್ ಆಗಿದ್ದಿದ್ರು ಪ್ರತಾಪ್ ಅವರು, ಇವಾಗ ಮತ್ತೆ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ಮೇಡಮ್? ಇಲ್ಲ, ಸೈಲೆಂಟ್ ಏನಾಗಿಲ್ಲ. ಅವರು ಆ ವಾರ ತುಂಬ ಜೋಶಲ್ಲಿದ್ದರು, ಹಾಡುಗಳು ಹಾಡೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದು ಎಲ್ಲನೂ. ಅದಾದ್ಮೇಲೆ ಸ್ವಲ್ಪ ಹೆಲ್ತ್ ಮತ್ತೆ ಅವರು ಆಸಿಡಿಟಿ ಆಗಿಬಿಟ್ಟಿತ್ತು. ಹೌದು, ಅವ್ರ ತಂದೆ ಬರಲಿಲ್ಲ ಅಂತ ನಾವು ಸುಮಾರು ಸಲ ಕೇಳಿದೆ. ನಾನು ಅದು ಹೇಳಿದೆ, ಹೊಡೆದು ಬಿಡ್ತೀನಿ ಪ್ರತಾಪ್ ಹಿಂಗೆ ಮಾಡಿದ್ರೆ, ಮಾಡಬಾರ್ದು, ತಿನ್ನಬೇಕು, ಯಾಕೆ ಹಠ ಮಾಡೋದು, ಬರ್ತದೇ ಬರ್ತಾರೆ, ಎಲ್ಲ ಫ್ಯಾಮಿಲೀಸ್ ಬಂದಮೇಲೆ ನಿಮ್ಮ ಫ್ಯಾಮಿಲಿನೂ ಬಂದೇ ಬರ್ತಾರೆ ಅಂತ. ಬಟ್ ಅವ್ರು ಕಾಯ್ಕೊಂಡು ಕೂತಿದ್ರು, ಅಪ್ಪ ಬರಲಿ ಅಮ್ಮ ಬರಲಿ ಅಂತ ಹೇಳಿ. ಸೊ ಆ ಒಂದು ಇದರಲ್ಲಿ ಹೆಲ್ತ್ ಅಪ್ಸೆಟ್ ಆಗಿ ಪ್ರಾಬಬ್ಲಿ ಲಾಸ್ಟ್ ವೀಕ್ ಎಲ್ಲೋ ಡೌನ್ ಇದ್ರು ಅಂತ ಅನ್ಸುತ್ತೆ. ಅದರ್ವೈಸ್ ಚೆನ್ನಾಗೇ ಇದ್ದಾರೆ, ಅವ್ರ ತಂದೆ ತಾಯಿ ಬಂದು ಹೋದ್ಮೇಲೆ ಚೆನ್ನಾಗಿದ್ದಾರೆ.